ಸರ್ ಈಗ ಸುಮಾರು ಒಂದು 5 ವರ್ಷದ ಹಿಂದೆ 5 ಇಲ್ಲ 6 ಆಗಿರಬಹುದು ಸರ್ 6 ವರ್ಷದ ಹಿಂದೆ ಅದೇ ಕುಮಾರಪ್ಪ ಪಾರ್ಕ್ ಹತ್ರ ನಾನು ಏನೋ ಯೋಚನೆ ಮಾಡ್ಕೊಂಡು ಕೂತಿದ್ದೆ ಯಾಕಂದ್ರೆ ನಾನು ಸಿನಿಮಾ ಲ್ಯಾಂಡ್ ಅಲ್ಲಿ ಸಣ್ಣಪುಟ್ಟ ಆಕ್ಟಿಂಗ್ ಮಾಡ್ಕೊಂಡು ಸಣ್ಣಪುಟ್ಟ ಕೆಲಸಗಳು ಮಾಡ್ಕೊಂಡು ಸುಮಾರು ಒಂದು 13 ವರ್ಷ ಆಯ್ತು ಕೆಲಸ ಮಾಡ್ತಾನೆ ಇದೀನಿ ಸರ್ ಇವತ್ತಿಗೂ ಯಾವದಾರ ಸಿನಿಮಾ ಸಿಕ್ತು ಅಂದ್ರೆ ಅದಕ್ಕೆ ಥಿಯೇಟರ್ ಅಲ್ಲಿ ಪೋಸ್ಟರ್ ಹಚ್ಚೋದಾಗ್ಲಿ ಅವರ ಬಗ್ಗೆ ಅವೇರ್ನೆಸ್ ಮಾಡೋದಾಗ್ಲಿ ಅಂದ್ರೆ ಸಿನಿಮಾದವರು ಅಂದ್ರೆ ನನಗೆ ಮೊದಲನೇ ಪಂಚಪ್ರಾಣ ಅಂದ್ರೆ ಅದರಲ್ಲಿ ಅಪ್ಪು ಸರ್ ಅದು ನಾನು ಅವರನ್ನ ನೋಡಿದ್ದು ಮೊದಲನೇ ದಿನ ನಮ್ಮ ಭೇಟಿ ಹೆಂಗಿತ್ತು ಅಂದ್ರೆ ನಾನು ಅದು ಹೇಳಬಾರದು ಸರ್ ರೋಚಕ ಅದು ನಾನು ಅವತ್ತು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನನಗೆ ಅಪ್ಪು ಸರ್ ಸಿಗ್ತಾರೆ ಅಂತ ಹೇಳಿ ಸುಮಾರು ಸಾರಿ ಒಂದು 100 ಸಲ ಮನೆ ಹತ್ರ ಹೋಗಿರಬಹುದು ನಾನು ಆದ್ರೂ ನನಗೆ ಅಪ್ಪು ಸರ್ ಸಿಕ್ಕಿರಲಿಲ್ಲ ಆದ್ರೆ ಅವತ್ತೊಂದು ದಿನ ನನ್ನ ದೇವರು ನನಗೆ ಪ್ರತ್ಯಕ್ಷ ಆಗಿದ್ದ ದಿನ ಅದು ಆಕಾಶ ಆಡಿಯೋ ಮುಂದೆ ನಾನು ಏನೋ ಯೋಚನೆ ಮಾಡ್ಕೊಂಡು ಕೂತಿದ್ದೆ ನನ್ನ ಮನೆ ಪರಿಸ್ಥಿತಿ ಸರಿ ಇರಲಿಲ್ಲ ಸರ್ ನಾನು ಒಬ್ಬ ಬಡವ ಸೋ ನನ್ನ ಮನೆ ಕಡೆ ನೋಡ್ಲ ನಾನು ಈ ಫೀಲ್ಡ್ ಗೆ ಯಾಕಾರ ಬಂದೆ ಅಂತ ಅನಿಸ್ತು ಯಾಕಂದ್ರೆ 1 ರೂಪಾಯಿ ದುಡಿಮೆ ಇಲ್ಲ ಸರ್ ದುಡಿಮೆ ಇಲ್ಲದಾಗ ನಮಗೆ ಯೋಚನೆ ಆಗುತ್ತೆ ಸರ್ ಮನೆ ಕುಟುಂಬನ ಹ್ಯಾಗ್ ಸಾಕಬೇಕು ನಾನು ಯಾಕಾರ ಈ ಫೀಲ್ಡ್ ಗೆ ಬಂದೆ ಅನ್ನೋ ತರ ಒಂದು ನೋವಿತ್ತು ಸರ್ ನನ್ನಲ್ಲಿ ಅದೇ ಯೋಚನೆ ಮಾಡ್ಕೊಂಡು ನಾನು ಅಲ್ಲೇ ಇದ್ದೆ ಸರ್ ನನ್ನ ಫ್ರೆಂಡ್ ಶಿಮೊಗ್ಗದಿಂದ ಒಬ್ಬ ಸೂರ್ಯ ಅಂತ ಹೇಳಿ ನನ್ನ ಫ್ರೆಂಡ್ ಅವನ ಪಕ್ಕದಲ್ಲೇ ಕೂತ್ಕೊಂಡು ನಾನು ಅವನು ಜೊತೆಲೇ ಇದ್ದೀವಿ ಅವನ ಅಪ್ಪು ಸರ್ ನೋಡ್ಬಿಟ್ಟು ಓಡ್ ಹೋಗಿದ್ದಾನೆ ಸರ್ ನಾನು ಅಪ್ಪು ಸರ್ ನ ನೋಡೇ ಇಲ್ಲ ಕಣ್ಣು ತೆಗಿತೀನಿ ನಿಮ್ಮ ಮೇಲೆ ಇವನೇ ಓಡ್ತಾನೆ ಅಂತ ಕಣ್ಣು ತೆಗಿತೀನಿ ಅಪ್ಪು ಸರ್ ಪ್ರತ್ಯಕ್ಷ ಆಗ್ಬಿಟ್ರು ಸರ್ ಅವನು ಓಡ್ ಹೋಗಿ ಫೋಟೋ ತಕ್ಸಕ್ಕೆ ಹೋದ ಓಡ್ ಹೋಗಿ ಫೋಟೋ ತಕ್ಸಕ್ಕೆ ಹೋದಾಗ ಅವನು ಸೂರ್ಯನಿಗೆ ಫೋಟೋ ನನ್ನ ಫ್ರೆಂಡಿಗೆ ಫೋಟೋ ತಗಿಸ್ಕೊಂಡ್ರು ನಾನು ಹೋದ ತಕ್ಷಣ ಸರ್ ಸರ್ ಅಂತ ಹೇಳಿದೆ ಅವಸರ ಮಾಡಬೇಡ ನಿಧಾನವಾಗಿ ಫೋಟೋ ಬೇಕಾ ತಗೋ ಅಂತ ಹೇಳ್ಬಿಟ್ಟು ನಿಧಾನವಾಗಿ ಸರ್ ಹಿಂಗ್ ಮಾಡಿ ಅವರು ಆ ಒಂದು ಫೋಟೋ ಇವತ್ತು ನನಗೆ ಚಿತ್ರರಂಗದಲ್ಲಿ ಒಂದು ಅನ್ನ ಕೊಟ್ಟಿದ್ದೆ ಸರ್ ಅವರು ನನ್ನ ಸಿಕ್ಕಿದ ಗಳಿಗೆಯಲ್ಲೇ ಒಂದು ಫೋನ್ ಕಾಲ್ ಬಂತು ಸರ್ ನನಗೆ ಥರ್ಡ್ ಕ್ಲಾಸ್ ಮೂವಿ ಹೀರೋ ಒಬ್ಬರು ಫೋನ್ ಮಾಡಿ ಇನ್ನ 2 ವರ್ಷ ಆದ್ಮೇಲೆ ನನ್ನ ಸಿನಿಮಾ ರಿಲೀಸ್ ಮಾಡ್ತಾ ಇದೀನಿ ನಿನಗೆ ನನ್ನ ಸಿನಿಮಾದಲ್ಲಿ ಒಂದು ಅವಕಾಶ ಇದೆ ಅಂದ್ರೆ ನನಗೆ ಆಕ್ಟಿಂಗ್ ಇಗಲ್ಲ ಸರ್ ಒಬ್ಬ ಆರ್ಪಿ ಆಗಿ ಕೆಲಸ ಮಾಡು ಅನ್ನೋ ತರ ಒಂದು ಕಾಲ್ ಬರುತ್ತೆ ಸರ್ ಅವತ್ತಿಂದ ನಾನು ಆರ್ಪಿ ಆಗಿ ಸಿನಿಮಾ ಪೋಸ್ಟರ್ ಹಚ್ಚೋನಾಗಿರಬಹುದು ಸಿನಿಮಾದ ಬಗ್ಗೆ ಅವೇರ್ನೆಸ್ ಮಾಡೋದಾಗಿರಬಹುದು ಎಲ್ಲ ಮಾಡ್ಕೊಂಡು ನನ್ನ ಜೀವನ ನಾನು ಮಾಡ್ತಾ ಇದೀನಿ ಸರ್ ನಾನು ಒಬ್ಬ ಕಲಾವಿದ ನನ್ನ ಹೆಸರು ವಿಶಾಲ್ ನಾಯಕ್ ಅಂತ ಹೇಳಿ ಇಷ್ಟು ಮಾತ್ರ ಹೇಳ್ತೀನಿ ಸರ್ ಆ ದೇವರು ಮತ್ತೆ ಸಿಗಲ್ಲ ಸರ್ ನಮಗೆ ನಾವೆಲ್ಲ ಹುಡುಕಿದ್ರು ಸಿಗಲ್ಲ ಸರ್ ಅವರು ಅವರು ಕೆಲವೊಂದು ಗಳಿಗೆ ನನಗೆ ನೆನಪಾಗುತ್ತೆ ಸರ್ ಅಂತ ದೇವರು ಇಡೀ ಇವತ್ತು ಇಡೀ ವಿಶ್ವಕ್ಕೆ ಬೇಕಾದ ದೇವ ವಸ್ತು ನಮ್ಮ ದೇವ್ರನ್ನ ಆ ದೇವ್ರು ಕರ್ಕೊಂಡು ಹೋಗಿದ್ದಾರೆ ಯಾಕಂದ್ರೆ ನಮ್ಗೆ ಇಷ್ಟ ಆಗಿರೋ ದೇವ್ರನ್ನ ಅವ್ರಿಗೆ ಇಷ್ಟ ಆಗಿರಲಿಲ್ಲ ಸೋ ಇವತ್ತು ನೋವಿಂದ ಹೇಳಬೇಕು ಅಂದ್ರೆ ಸರ್ ತುಂಬಾ ದುಃಖ ಆಗುತ್ತೆ ಸರ್ ನಮಗೆ ನಮ್ಮ ಅಪ್ಪು ಸರ್ ಇಲ್ಲ ಸರ್ ಇವತ್ತು ಅವರು ನಮ್ಗೆ ಮತ್ತೆ ಸಿಗಲ್ಲ ನಾವು ಎಷ್ಟೇ ಸಿನಿಮಾ ಅವ್ರ ಸಿನಿಮಾ ಇದೆ ಅಂದ್ರೆ ಸರ್ ನಾನು ಎಲ್ಲಿದ್ರು ಕೂಡ ಸರ್ ನನ್ನ ಟ್ರೈನ್ ಟಿಕೆಟ್ ನನ್ನ ಹತ್ರ ದುಡ್ಡಿಲ್ಲ ಅಂದ್ರೆ ನನ್ನ ಫ್ರೆಂಡ್ಸ್ಗೆಲ್ಲ ಹೇಳಿ ಏ ನನ್ನ ಅಪ್ಪು ಸರ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ನಾನು ಬೆಂಗಳೂರಿಗೆ ಹೋಗಿ ನೋಡಬೇಕು ಅದೊಂದು ಹಠ ಸರ್ ನನಗೆ ನಾನು ಎಲ್ಲೂ ಯಾವ ಥಿಯೇಟರ್ಗೆ ಹೋಗ್ತಿರ್ಲಿಲ್ಲ ಸರ್ ಅವ್ರ ಸಿನಿಮಾ ರಿಲೀಸ್ ಇದೆ ಅಂದ್ರೆ ಸಾಕು ಅವ್ರದ್ದು ಶಿವಣ್ಣನ ಸಿನಿಮಾ ಅಂದ್ರೆ ಸರ್ ನಾನು ಫಸ್ಟ್ ಬರೋದೇ ಬೆಂಗಳೂರು ಬಂದು ಸಿನಿಮಾ ನೋಡ್ತಿದ್ದೆ ಸರ್ ನಾನು ಇವತ್ತು ನಮ್ಮ ದೇವ್ರನ್ನ ಕಳ್ಕೊಂಡಿದ್ದೀವಿ ಆ ದೇವರ ರೂಪದಲ್ಲಿ ಅವರ ಆಶೀರ್ವಾದ ನಮ್ಮ ಮೇಲೆ ಸದಾ ಇರುತ್ತೆ ಅಂತ ಅನ್ಕೊಂತೀನಿ ಸರ್ ಇಷ್ಟು ಮಾತ್ರ ಹೇಳ್ಬೋದು ಸರ್ ನಾನು ಸರ್ ಸರ್ ಅಷ್ಟು ದೊಡ್ಡ ರಾಜ ಆದರೂ ಕೂಡ ಎಲ್ಲೂ ನನ್ನ ರಾಜ ಅಂತ ತೋರಿಸ್ಕೊಳ್ಲಿಲ್ಲ ಸರ್ ಅವರು ಅವರ ನಯ ವಿನಯ ಅವರ ನುಡಿ ಅವರು ಮಾತಾಡೋ ಒಂದೊಂದು ವಾಯ್ಸ್ ಮುತ್ತು ಇವತ್ತು ಆ ಸಿನಿಮಾದಲ್ಲಿ ನನ್ನ ಆರಾಧ್ಯ ದೈವ ಶಿವಣ್ಣ ಅವರು ವಾಯ್ಸ್ ಕೊಟ್ಟಿದ್ದಾರೆ ನಮ್ಮ ಅಪ್ಪು ಸರ್ ವಾಯ್ಸು ಸೋ ಸ್ವೀಟ್ ವಾಯ್ಸು ಸರ್ ಅವ್ರದ್ದು ಸೋ ಅಂತ ವಾಯ್ಸ್ ಮತ್ತೆ ನಮಗೆ ಸಿಗಲ್ಲ ಸರ್ ಸಿಕ್ಕರೆ ಮುಂದಿನ ಜನ್ಮದಲ್ಲಿ ಯಾರಾದರೂ ಅವ್ರ ರೂಪದಲ್ಲಿ ಬಂದರೆ ಖಂಡಿತ ಆ ವಾಯ್ಸ್ ನಮಗೆ ದೇವ್ರು ಕೊಡ್ಬೋದು ಅಂತ ಅನ್ಕೊಂತೀನಿ ಸರ್ ಅಷ್ಟೇ